ಎಲ್ಲರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ರಾಗಿಣಿ ಎಸ್ ಆರ್ ಸ್ವಾಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಭೂಕಂದಾಯ ನೀತಿಗಳು. ಭೂಕಂದಾಯ ಅಂತ ಹೇಳಿದ್ರೆ ಭೂ ಪ್ಲಸ್ ಕಂದಾಯ. ಕಂದಾಯ ಅಂತ ಹೇಳಿದ್ರೆ ತೆರಿಗೆ, ಟ್ಯಾಕ್ಸಸ್. ಭೂಮಿಯಲ್ಲಿ ಏನ್ ಬೆಳೆಗಳನ್ನ ರೈತರು ಬೆಳೀತಾರೆ, ಅವ್ರಿಗೆ ಬಂದಂತ ಆದಾಯದಲ್ಲಿ ಇವರು ಇಷ್ಟು ಅಮೌಂಟ್ ಅಂತ ಹೇಳಿ ತೆರಿಗೆ ರೂಪದಲ್ಲಿ ಬ್ರಿಟಿಷರಿಗೆ ಕಟ್ತಾ ಇದ್ರು. ಇದನ್ನೇ ನಾವು ಭೂಕಂದಾಯ ಅಂತ ಹೇಳ್ತೀವಿ. ಈ ಭೂಕಂದಾಯ ನೀತಿಗಳಲ್ಲಿ ಪ್ರಮುಖವಾಗಿ ಮೂರು ಭಾಗಗಳನ್ನಾಗಿ ವಿಂಗಡಿಸ್ತಾ ಹೋಗ್ತಾರೆ. ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಹಾಗೂ ರೈತವಾರಿ ಪದ್ಧತಿ. ಈ ಬ್ರಿಟಿಷ್ ಸರ್ಕಾರಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯವರು ವಾರ್ಷಿಕವಾಗಿ 4 ಲಕ್ಷ ಪೌಂಡ್ಗಳನ್ನು ಇವರು ಪಾವತಿ ಮಾಡಬೇಕಾಗಿರುತ್ತೆ. ಯಾರು? ಈಸ್ಟ್ ಇಂಡಿಯಾ ಕಂಪನಿಯವರು. ಆ ಕಾರಣಕ್ಕಾಗಿ ಇವರು ಈ ಮೂರು ಪದ್ಧತಿಗಳನ್ನು ಜಾರಿಗೆ ತರ್ತಾರೆ. ಮೊದಲನೇದಾಗಿ ನೋಡೋಣ ಕಾಯಂ ಜಮೀನ್ದಾರಿ ಪದ್ಧತಿ. ಇದನ್ನು 1793 ಲಾರ್ಡ್ ಕಾರ್ನ್ವಾಲಿಸ್ ಬಂಗಾಳ ಪ್ರಾಂತ್ಯದಲ್ಲಿ ಜಾರಿಗೊಳಿಸ್ತಾನೆ. ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ, ಜಮೀನ್ದಾರರು ರೈತರಿಂದ ತೆರಿಗೆನ ಕಲೆಕ್ಟ್ ಮಾಡಿಕೊಂಡು ಬ್ರಿಟಿಷ್ ಸರ್ಕಾರಕ್ಕೆ ಕಟ್ಟಬೇಕಾಗಿರುತ್ತೆ. ಅಂದರೆ ಇಲ್ಲಿ ಮಧ್ಯಸ್ಥಿಕೆ ಯಾರು ವಹಿಸ್ತಾರೆ? ಜಮೀನ್ದಾರರು ವಹಿಸಿರ್ತಾರೆ. ಜಮೀನ್ದಾರರನ್ನ ಯಾರು ನೇಮಕ ಮಾಡಿರ್ತಾರೆ? ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿರುತ್ತೆ. ಇಲ್ಲಿ ಬ್ರಿಟಿಷ್ ಸರ್ಕಾರವು ಜಮೀನ್ದಾರರನ್ನ ಭೂ ಮಾಲೀಕರು ಅಥವಾ ಭೂ ಒಡೆಯರು ಅಂತ ಹೇಳಿ ನೇಮಕ ಮಾಡಿದ್ರಿಂದ ಇವರು ಸಾಕಷ್ಟು ಆದಾಯಗಳನ್ನ ಮಾಡ್ತಾ ಹೋಗ್ತಾರೆ. ವಾರ್ಷಿಕವಾಗಿ ಇಂಥ ನಿಗದಿತ ಸಮಯದಲ್ಲಿ ನೀವು ಹಣ ಪಾವತಿ ಮಾಡಬೇಕು ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿರುತ್ತೆ ಈ ಜಮೀನ್ದಾರರನ್ನ. ಇವರು ಏನು ವಾರ್ಷಿಕ ಆದಾಯದಲ್ಲಿ ಬಂದಂತ ರೈತರಿಗೆ ಏನು ಆದಾಯ ಬಂದಿರುತ್ತೆ ಅದನ್ನ ಇವರು ನಿಗದಿತ ಸಮಯದಲ್ಲಿ ತೆರಿಗೆ ಮುಖಾಂತರ ಹಣವನ್ನ ಸಂಗ್ರಹಿಸಿಕೊಂಡು ಇವರು ಹೋಗಿ ಕಟ್ತಾ ಇರ್ತಾರೆ. ಎಷ್ಟು ಕಟ್ಟಿರ್ತಾರೆ, ಅವ್ರಿಗೆ ಏನು ಇಷ್ಟು ಅಮೌಂಟ್ ಅಂತ ಮಾತಾಡಿರ್ತಾರೋ ಅಷ್ಟು ಅಮೌಂಟ್ನ ಜಮೀನ್ದಾರರು ಹೋಗಿ ಬ್ರಿಟಿಷ್ ಸರ್ಕಾರಕ್ಕೆ ಪಾವತಿ ಮಾಡಿರ್ತಾರೆ. ಇನ್ನು ಅದಕ್ಕಿಂತ ಹೆಚ್ಚಿನದಾದಂಥ ಅಮೌಂಟ್ನ ಇವ್ರು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ರೈತರಿಂದ, ಅದನ್ನೆಲ್ಲ ಇವರೇನೇ ಇಟ್ಕೊಂಡು ಬಿಡ್ತಾರೆ. ಜಮೀನ್ದಾರರಿಗೆ ಮತ್ತೆ ಇಲ್ಲಿ ಬ್ರಿಟಿಷರಿಗೆ ಲಾಭ ಆಗುತ್ತೆ ಈ ಒಂದು ಕಾಯಂ ಜಮೀನ್ದಾರಿ ಪದ್ಧತಿಯಿಂದ. ಆದರೆ ರೈತರಿಗೆ ಯಾವುದೇ ಥರ ಲಾಭದಾಯಕ ಆಗಲ್ಲ, ಬದಲಾಗಿ ಅವರಿಗೆ ನಷ್ಟ ಆಗುತ್ತೆ. ಹಾಗಾದ್ರೆ ಇಲ್ಲಿ ಅತಿವೃಷ್ಟಿ ಮತ್ತೆ ಅನಾವೃಷ್ಟಿ ಬಗ್ಗೆ ಮಾತಾಡೋದಾದ್ರೆ, ಅತಿವೃಷ್ಟಿ ಅಂತ ಹೇಳಿದ್ರೆ ತುಂಬಾ ವಿಪರೀತ ಮಳೆ ಆಗ್ತಕ್ಕಂಥದ್ದು, ಆಯ್ತಾ? ಅನಾವೃಷ್ಟಿ ಅಂತ ಹೇಳಿದ್ರೆ ಮಳೆ ಆಗ್ದಲೇನೆ ಬರಗಾಲ ಸಂಭವಿಸುತ್ತಲ್ಲ, ಅದನ್ನ ನಾವು ಅನಾವೃಷ್ಟಿ ಅಂತ ಹೇಳ್ತೀವಿ. ಅನಾವೃಷ್ಟಿ ಆಗ್ಲಿ ಅತಿವೃಷ್ಟಿ ಆಗ್ಲಿ ರೈತರಿಗೆ ನಷ್ಟ ಕಾಯಂ ಅಲ್ವಾ? ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ಜಮೀನ್ದಾರರಿಗೆ ಇವರು ರೈತರು ಹಣ ಪಾವತಿ ಮಾಡೋಕ್ಕಾಗ್ತಿರ್ಲಿಲ್ಲ, ತೆರಿಗೆ ಕಟ್ಟಕ್ಕಾಗ್ತಿರ್ಲಿಲ್ಲ. ಅದೇ ರೀತಿ ಜಮೀನ್ದಾರರು ಕೂಡ ಬ್ರಿಟಿಷರಿಗೆ ಕಟ್ಟಕ್ಕಾಗ್ತಾ ಇರಲಿಲ್ಲ. ಯಾವಾಗ? ಅತಿವೃಷ್ಟಿ ಮತ್ತೆ ಅನಾವೃಷ್ಟಿಯ ಕಾರಣಗಳಿಂದ ಬೆಳೆ ನಾಶ ಆದಂತ ಸಂದರ್ಭದಲ್ಲಿ ಅಂತ ಜಮೀನ್ದಾರರನ್ನ ಯಾರು ಪೇ ಮಾಡಿರಲ್ಲ ಅಂತ ಜಮೀನ್ದಾರರನ್ನ ಪದಚ್ಯುತಿಗೊಳಿಸ್ತಾ ಇತ್ತು ಬ್ರಿಟಿಷ್ ಸರ್ಕಾರ. ಹಾಗೇನೆ ಹೊಸ ಜಮೀನ್ದಾರರನ್ನ ನೇಮಕ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ಆ ಪೋಸ್ಟ್ಗೆ ತುಂಬಾ ಇನ್ಕಮ್ ಬರ್ತಾ ಇತ್ತು ರೈತರಿಂದ. ಆದ್ರೆ ರೈತರಿಗೆ ಆ ಲಾಭ ತಗೊಳ್ಳೋದಕ್ಕೆ ಪಾಪ ಆಗ್ತಾ ಇರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಭೂಕಂದಾಯ ನೀತಿಗಳಲ್ಲೊಂದಾದಂತ ಈ ಕಾಯಂ ಜಮೀನ್ದಾರಿ ಪದ್ಧತಿಯ ನೀತಿ ಆಗಿತ್ತು. ಈ ಬ್ರಿಟಿಷರ ಭೂ ಕಂದಾಯ ನೀತಿಗಳಿಗೆ ಸಂಬಂಧಪಟ್ಟಂತೆ ಚಾರ್ಲ್ಸ್ ಮೆಟಾಕಫ್ ಒಂದು ಹೇಳಿಕೆನ ನೀಡ್ತಾರೆ. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಎಂಬ ಹೇಳಿಕೆನ ಚಾರ್ಲ್ಸ್ ಮೆಟಾಕಫ್ ನೀಡ್ತಾರೆ. ಸೊ ಈ ಒಂದು ಪಾಯಿಂಟ್ ಅಲ್ಲಿ ಕ್ವಶನ್ ಮಾಡಿದ್ರು ಕಾರ್ಟೆಟ್ ಅಲ್ಲಿ. ಬ್ರಿಟಿಷರ ಭೂಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು. ಈ ಹೇಳಿಕೆಯನ್ನ ನೀಡಿದವರು ಚಾರ್ಲ್ಸ್ ಮೆಟಾಕಫ್. ಈ ಒಂದು ಪದ್ಧತಿ, ಈ ಒಂದು ಕಾಯಂ ಜಮೀನ್ದಾರಿ ಪದ್ಧತಿ ಒರಿಸ್ಸಾ, ಆಂಧ್ರ ಇನ್ನಿತರೆ ಪ್ರಾಂತ್ಯಗಳಲ್ಲೂ ಕೂಡ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾರೆ, ಜಾರಿಗೊಳಿಸ್ತಾ ಹೋಗ್ತಾರೆ. ಇದಿಷ್ಟು ಕಾಯಂ ಜಮೀನ್ದಾರಿ ಪದ್ಧತಿ. ಆದ್ರೆ ನೆಕ್ಸ್ಟ್ ಮಹಲ್ವಾರಿ ಪದ್ಧತಿ. ಮಹಲ್ವಾರಿ ಪದ್ಧತಿ, ಮಹಲ್ ಎಂದರೆ ತಾಲೂಕು ಎಂದರ್ಥ. ಈ ಒಂದು ಮಹಲ್ವಾರಿ ಪದ್ಧತಿಯನ್ನು ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅವರು ಸ್ಥಾಪನೆ ಮಾಡ್ತಾರೆ. ಈ ಒಂದು ಈ ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಪಂಜಾಬ್, ದೆಹಲಿ ಪ್ರಾಂತ್ಯಗಳಲ್ಲಿ ಅವರೇ ಸಾಮೂಹಿಕ ಒಪ್ಪಂದ ಮಾಡ್ಕೊಂಡ್ಬಿಡ್ತಾರೆ. ಈ ಮಹಲ್ವಾರಿ ಪದ್ಧತಿಯಲ್ಲಿ ಅವರೇ ಸರ್ಕಾರಕ್ಕೆ ಇಷ್ಟು ಹಣನ ಪಾವತಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ದೊಡ್ಡ ಜಮೀನ್ದಾರರು, ಸಣ್ಣ ಜಮೀನ್ದಾರರು, ಕೃಷಿಕರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ
ಹಣ ಪಾವತಿ ಮಾಡ್ತಾರೆ. ದೊಡ್ಡ ಜಮೀನ್ದಾರರು ಸಣ್ಣ ಜಮೀನ್ದಾರರು ಇರ್ತಾರೆ. ಹಾಗೇನೆ ಇಲ್ಲಿ ಕೃಷಿಕರು ಕೂಲಿ ಕಾರ್ಮಿಕರು ಇಲ್ಲಿ ಯಾವ ರೀತಿಯ ಸಮಸ್ಯೆನ ಫೇಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ಬ್ರಿಟಿಷ್ ಅಧಿಕಾರಿಗಳು ಏನಿರ್ತಾರೆ, ಭೂಮಿಯಲ್ಲಿ ಏನ್ ಬೆಳೀತಾರೆ ಉತ್ಪನ್ನಕ್ಕಿಂತ ದುಪ್ಪಟ್ಟು ತೆರಿಗೆ ಕಟ್ಟಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಇಲ್ಲಿ ಜಮೀನ್ದಾರರು ಕೂಡ ಪಾವತಿ ಮಾಡೋಕ್ಕಾಗಲ್ಲ, ರೈತರು ಪಾವತಿ ಮಾಡೋಕ್ಕಾಗಲ್ಲ. ಅವ್ರು ಪಾವತಿ ಮಾಡಲಿಲ್ಲ ಅಂತ ಹೇಳಿದ್ರೆ ಇವರು ಕೂಡ ಹಣ ಕಟ್ಟಕ್ಕಾಗಲ್ಲ ಜಮೀನ್ದಾರರು. ಹಾಗಾಗಿ ಏನ್ ಮಾಡ್ತಾರೆ, ಇವರನ್ನ ಪದಚ್ಯುತಿಗೊಳಿಸ್ತಾರೆ ಈ ಜಮೀನ್ದಾರರನ್ನ. ಆಗ ಕೃಷಿಕರು ಮತ್ತೆ ಕೂಲಿ ಕಾರ್ಮಿಕರು ಮತ್ತಷ್ಟು ಸಂಕಷ್ಟಕ್ಕೀಡಾಗ್ತಾರೆ. ಇದು ಮಹಲ್ವಾರಿ ಪದ್ಧತಿ. ಅಂದರೆ ಮಹಲ್ವಾರಿ ಪದ್ಧತಿಯಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿದ್ರೆ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಹಾಗೆಯೇ ಪಂಜಾಬ್, ದೆಹಲಿ ಪ್ರಾಂತ್ಯಗಳಲ್ಲಿ ಈ ಒಂದು ಸಾಮೂಹಿಕ ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ಪ್ರಕಾರ ಬ್ರಿಟಿಷ್ ಸರ್ಕಾರಕ್ಕೆ ಇಷ್ಟು ಅಮೌಂಟ್ ಅಂತ ಹೇಳಿ ತೆರಿಗೆ ಮುಖಾಂತರ ಕಟ್ಟಬೇಕು ಅಂತ ಹೇಳಿ, ಮಹಲ್ ಎಂದರೆ ತಾಲೂಕು ಎಂದರ್ಥ. ಇದನ್ನು ಆರ್ ಎನ್ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅವರು ಈ ಒಂದು ಪದ್ಧತಿಯನ್ನು ಜಾರಿಗೊಳಿಸ್ತಾರೆ. ಹಾಗೇನೆ ನೋಡೋದಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ರೈತವಾರಿ ಪದ್ಧತಿ. ಈ ರೈತವಾರಿ ಪದ್ಧತಿಯನ್ನ ಬಾರಾಮಹಲ್ ಎಂಬಲ್ಲಿ 1792 ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥವ್ರು ಜಾರಿಗೊಳಿಸ್ತಾರೆ. ತದನಂತರ 1801 ಥಾಮಸ್ ಮಂದ್ರೊ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸ್ತಾರೆ. ಇಲ್ಲಿ ನಾವು ನೋಡಬಹುದು ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿಯ ಜಮೀನ್ದಾರರು ಏನ್ ಮಧ್ಯಸ್ಥಿಕೆ ವಹಿಸ್ತಾ ಇದ್ರು, ಇಲ್ಲಿ ಯಾವುದೇ ರೀತಿ ಮಧ್ಯಸ್ಥಿಕೆ ಇರೋದಿಲ್ಲ. ಬದಲಾಗಿ ಬ್ರಿಟಿಷರಿಗೂ ಹಾಗೂ ರೈತರಿಗೂ ನೇರವಾದಂತ ಸಂಪರ್ಕ ಇರುತ್ತೆ. ಆದ್ರೆ ಏನೂ ಪ್ರಯೋಜನ ಆಗಲ್ಲ. ಅವರು ಏನ್ ಬೆಳೆನ ಬೆಳೆದಿರ್ತಾರೆ ಅದರ ಅರ್ಧದಷ್ಟು ಭಾಗ, ಅಂದ್ರೆ 50% ಅವರು ಬ್ರಿಟಿಷ್ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗಿರುತ್ತೆ. ಇದು 30 ಕಾಲ ಪಾವತಿ ಮಾಡಬೇಕಾಗುತ್ತೆ ರೈತರು ಅಂತ ಹೇಳಿ ಒಂದು ನೀತಿನ ಜಾರಿಗೊಳಿಸಿರುತ್ತೆ. ಏನ್ ಪ್ರಯೋಜನ ಅಲ್ವಾ? ಅಷ್ಟೊಂದು ಇವರು ಬಂದಿದ್ದಲ್ಲಿ ಅರ್ಧ ಭಾಗ ವರ್ಷದಲ್ಲಿ ಬರ್ತಕ್ಕಂಥ ಬೆಳೆಯಲ್ಲಿ ವರ್ಷದಲ್ಲೇ ಪಾಪ ರೈತರಿಗೆ ಅವ್ರ ಆದಾಯ ನೋಡ್ತಕ್ಕಂಥದ್ದು ವರ್ಷಕ್ಕೆ ಒಮ್ಮೆ ಅಂತದ್ರಲ್ಲಿ ಇವರು 30 ಕಾಲ ಇವರು 50 ಬೆಳೆದಿದ್ರಲ್ಲಿ 50% ಅವ್ರಿಗೆ ಕೊಡಬೇಕು ಅಂತಂದ್ರೆ ಇವ್ರಿಗೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಬ್ರಿಟಿಷರ ಭೂಕಂದಾಯ ನೀತಿಗಳಿಂದ ಯಾವುದೇ ಪ್ರಯೋಜನ ಆಗಲ್ಲ ಭಾರತದ ರೈತರಿಗೆ. ಸೊ ರೈತವಾರಿ ಪದ್ಧತಿಯಲ್ಲಿ ಕೂಡ ಒಂದು ಕ್ವಶನ್ ಆಗಿತ್ತು, ಬಾರಾಮಹಲ್ ಅಲ್ಲಿ ರೈತವಾರಿ ಪದ್ಧತಿಯನ್ನು ಯಾರು ಜಾರಿಗೊಳಿಸ್ತಾರೆ ಅಂತ ಹೇಳಿದ್ರೆ ಅಲೆಕ್ಸಾಂಡರ್ ರೀಡ್ 1792. ಅದನ್ನ 1801 ಥಾಮಸ್ ಮಂದ್ರೊ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಅಂದ್ರೆ ಆ ಪದ್ಧತಿಯನ್ನ ಜಾರಿಗೊಳಿಸ್ತಾನೆ. ಇದಿಷ್ಟು ಮಾಹಿತಿ ಭೂಕಂದಾಯ ನೀತಿಗಳಿಗೆ ಸಂಬಂಧಪಟ್ಟಂತೆ. ಸೊ ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಹಾಗೂ ರೈತವಾರಿ ಪದ್ಧತಿ, 3 ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮಸ್ಕಾರ.